विविध बेड़के आग्रह कर्नाटक राज्य संयुक्त आशा कार्यकर्त संघवु एआईटीयूसी नेतृत्व में मानव सरपणि रचिसि प्रतिभटने नडेसिदरु। यादगिरि जिले सुरपूर नगर महात्मा गांधी वृत्त में नूरारु संख्येयल्लि सेरिद आशा कार्यकर्तरु तम्म बेड़के सरकार के ओत्तायिसिदरु। ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರ ಸಂಘದ ಮುಖಂಡರು ಮಾತನಾಡಿ, ನಾವು ಕೆಲಸವನ್ನ ನಿಲ್ಲಿಸಿ ಸುಮಾರು 5 ದಿನಗಳಿಂದ ಹೋರಾಟ ನಡೆಸಿದ್ರು, ಸರ್ಕಾರ ನಮ್ಮ ಗೋಳನ್ನ ಕೇಳುತ್ತಿಲ್ಲ, ಸೇವೆ ಮಾಡುತ್ತಿದ್ದೇವೆ, ಈಗ ಕೊರೋನಾ ಸಮಯದಲ್ಲೂ ಸ್ಯಾನಿಟೈಸರ್ ಗಳಾಗಲಿ ರಕ್ಷಾ ಕವಚಗಳಾಗಲಿ ಏನನ್ನು ನೀಡುತ್ತಿಲ್ಲ, ಆದರೆ ಹಗಲಿರುಳು ನಾವು ದುಡಿಯುತ್ತೇವೆ, ಆದರೆ ಸರ್ಕಾರ ನಮ್ಮ ಶ್ರಮಕ್ಕೆ ಬೆಲೆ ನೀಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು। ಸರ್ಕಾರ ಕೂಡಲೇ ಎಲ್ಲ ಆಶಾ ಕಾರ್ಯಕರ್ತರಿಗೆ 12,000 ಪ್ರತಿ ತಿಂಗಳ ಸಂಬಳ ಘೋಷಿಸಬೇಕು ಮತ್ತು ನಮಗೆ ಕೊರೋನಾ ರಕ್ಷಣೆಗಾಗಿ ಅಗತ್ಯವಾದ ಉತ್ತಮ ಗುಣಮಟ್ಟದ ಕಿಟ್ಗಳನ್ನು ನೀಡಬೇಕು, ಅಲ್ಲಿಯವರೆಗೆ ಹೋರಾಟ ನಿರಂತರವಾಗಿ ನಡೆಸಲಾಗುವುದು ಎಂದರು। ನಂತರ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ತಹಸೀಲ್ದಾರ್ ಮೂಲಕ ಸಲ್ಲಿಸಿದರು। ಆ ಸರ್ಕಾರಕ್ಕೆ ನಮ್ಮ ಬಗ್ಗೆ ಯಾವಾಗ ಕಾಳಜಿ ಬರ್ತದ, ಆ ಸರ್ಕಾರಕ್ಕೆ ನಮ್ಮ ಬಗ್ಗೆ ಯಾವಾಗ ಕಣಿಕರ ಬರ್ತದ, ಅಲ್ಲಿವರೆಗೂ ನಮ್ಮ ನಾವು ಇದೇ ಸ್ಥಗಿತ ಹೋರಾಟದಲ್ಲಿ ಇದೀನ, ಕೆಲಸ ಸ್ಥಗಿತಗೊಳಿಸಿನ 5 ದಿನ ಆಯ್ತು, ಇದೇ ನಾವು ಹೋರಾಟ ಹಿಂಗೆ ಮುಂದುವರಿಸ್ತೀವಿ, ಎಷ್ಟು ದಿನ ಅವರು ತಡೆ ಹಿಡಿದ ಹಂಗೆ ಕುಂದಿರ್ತಾರ, ನಾವು ಕೂಡ ಅಷ್ಟು ದಿನ ನಾವು ಯಾವುದೇ ಒಂದು ರಿಪೋರ್ಟ್ ಕೊಡಂಗಿಲ್ಲ, ಯಾವುದೇ ಒಂದು ಕೆಲಸ ಎದಕ್ಕದ ನಮ್ಮ ಹೊಟ್ಟೆ ತುಂಬಂಗಿಲ್ಲ, ಅವರು ಕೇವಲ ಕೊಡುತ್ತಿಕ್ಕಂದ ನಮಗೆ 4,000-5,000 ಮಾತ್ರ, ನಮಗೇನ ಅವರು ಹೆಚ್ಚಾಗಿ ಕೊಡ್ತಾ ಇಲ್ಲ ಪಗಾರ, ನಾವು ಬರೇ ಕೇವಲ ಕೇಳಿದ್ದು 12,000, ಅದು ಕೇಳಕ್ಕೆ ನಾವು ಅವಕಾಶ ಮಾಡಿ ಕೊಡಬಾರದಿತ್ತು, ನಾವು ಜನವರಿಯಿಂದ ಕಾಯ್ತೀವಿ, ಒಂದು ಶ್ರೀರಾಮುಲು ಇರಬಹುದು, ಯಡಿಯೂರಪ್ಪನವರು ಇರಬಹುದು, ನಮಗೆ ಭರವಸೆ ಕೊಟ್ಟಿದ್ರು, ನಡಿ ಇವತ್ತಿನ ನಾಳೆ ಸರ್ಕಾರ ನಮ್ಮ ಮಾಡ್ತದ ಪಗಾರ, ನಮ್ಮ ಕಾಯಂ ಗೊಳಿಸುವಂತದ, ನಮಗೆ ಹೆಚ್ಚಿಗೆ ಪಗಾರ ಮಾಡ್ತಂತ ಇವತ್ತೆಲ್ಲ ಆಶಾ ಕಾರ್ಯಕರ್ತರು ಆಸೆಯಿಂದ ನಾವು ಕೆಲಸ ಮಾಡ್ತಿದ್ವಿ, ಆದ್ರೆ ಸರ್ಕಾರ ನಮ್ಮ ನಿರಾಸೆ ಪಡಿಸ್ತದ, ಹೀಗಾಗಿ ನಮ್ಮೆಲ್ಲ ಆಶಾ ಕಾರ್ಯಕರ್ತರು ತುಂಬಾ ಬೇಜಾರಿನಲ್ಲಿ ಇದ್ದಾರೆ ಇವತ್ತು, ಅದಕ್ಕಾಗಿ ನಾವು ಇನ್ನೂ ಹೋರಾಟ ಮುಂದುವರಿಸ್ತಾನೆ ಇರ್ತೀವಿ, ನಾವು ಯಾವುದೇ ಕೆಲಸ ಮಾಡುವುದಿಲ್ಲ ಅಂತ ನಾವು ಸರ್ಕಾರಕ್ಕೆ ನಾವು ಹೇಳ್ತೀವಿ, ಯಾವುದೇ ನಾವು ವರದಿ ಕೊಡೋದಿಲ್ಲ ಅಂತ ನಾವು ಸರ್ಕಾರಕ್ಕೆ ಹೇಳ್ತೀವಿ। होराट मुद इना कई आम प्रति आशा तुंदे अनुभवस्तार कोविड 19 ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ। ಧನ್ಯವಾದಗಳು।